सर दयविट्टु रस्ते माड्कोडी दयविट्टु नीर कोड योजने माडी दयविट्टु नम्मन्न उळिसिकोळ्ळ अंत केलसन माडी अंत एल्लरू हेळ्ता इद्रु नानु अवत्तु हेळिदे 10 वर्ष अवत्तु कांग्रेस अधिकारदल्लित्तु नानु ओंदु मातु हेळिदे नीवु ज्ञापिसिकोळ्ळोदाद्रे ಒಂದು ಬಾರಿ ಜೆಡಿಎಸ್ ಪಕ್ಷಕ್ಕೆ ಅಧಿಕಾರ ಕೊಡಿ ಈ ಪರಿಸ್ಥಿತಿ ಮತ್ತೆ ನಿಮ್ಮ ಬೇಲೂರು ತಾಲೂಕು ಯಾವತ್ತೂ ಬರದಿರೋ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ ಅಂತ ಅವತ್ತು ಒಂದು ಮಾತು ಹೇಳಿದ್ದೆ ನಾನು ಇವತ್ತು ನಮಗೆ ಆ ನೆಮ್ಮದಿ ಇದೆ ಪ್ರತಿಯೊಂದು ಹಳ್ಳಿಗಳಿಗೆ ಹೋದಂತ ಸಂದರ್ಭದಲ್ಲಿ ಕುಮಾರಣ್ಣ ಮೆಚ್ಚಿಗೆ ಪಡೋಂತ ರೀತಿಯಲ್ಲಿ ನಾವು ಇವತ್ತು ಕೆಲಸ ಮಾಡಿದೀವಿ ಅನ್ನೋದಾದ್ರೆ ಇವತ್ತು ಜನರು ಇಷ್ಟೆಲ್ಲ ಜನ ಇವತ್ತು ಬಂದಿ ನಮಗೆ ಸಹಕಾರ ಕೊಟ್ಟಿ ಮತ್ತೊಮ್ಮೆ ಜೆಡಿಎಸ್ ಪಕ್ಷನ ಗೆಲ್ಸ್ತೀವಿ ಅನ್ನೋದೇನಾರು ವಿಶ್ವಾಸ ಮೂಡಿಸ್ತಿದ್ರು ಈ ಕಾರ್ಯಕ್ರಮ ಮುಖಾಂತರ ಇವತ್ತು ನಾವು ಹೇಳಬೇಕಾಗುತ್ತೆ ನಾವು ಕೆಲಸ ಮಾಡಿದೀವಿ ನಾವು ಅದನ್ನ ತೋರಿಸಿದೀವಿ ಬೇಲೂರು ತಾಲೂಕಿನ ಜನತೆಗೆ ಅಂತ ನಾವು ಪ್ರತಿ ಕಾರ್ಯಕ್ರಮದಲ್ಲೂ ಹೇಳ್ತಿದ್ದೆ ನಾವು ಕೆಲಸದ ಮುಖಾಂತರ ಮತನ ಕೇಳ ಅಂತ ಕೆಲಸನ ಮಾಡ್ತೀವಿ ಎಂಡ ಗುಂಡು ಇವಲ್ಲ ಸೀರೆ ಅಂತೆ ಸೀರೆ ಅಂಚ್ತಿದ್ದಾರೆ ಇವತ್ತು ನನಗೆ ಗೊತ್ತಿದೆ ಇವತ್ತು ಬಿಜೆಪಿ ಅವರು ಸೀರೆ ಹಂಚ್ತಿದ್ದಾರೆ ಯಾಕೆ ನಮ್ಮ ವಯಸ್ಸಾಗಿರೋ ಹಿರಿಯರುಗಳಿಗೆ ನನ್ನ ಯುವಕರು ಸಹೋದರರುಗಳಿಗೆ ಅವರ ಸ್ವಂತ ಹೆಂಡತಿರಿಗೆ ತಾಯಂದಿರಿಗೆ ಸೀರೆ ತಕ್ಕೊಡೋಂತ ಶಕ್ತಿ ಇಲ್ಲ ಅನ್ಕೊಂಡಿದ್ದೀರಾ ನಾವು ಶಕ್ತಿ ಕೊಟ್ಟಿದೀವಿ ಸ್ವಾಮಿ ಅವರಿಗೆ ನಾವು ಶಕ್ತಿ ಕೊಟ್ಟಿದೀವಿ ನೀವೇನು ಸೀರೆ ತಂದ್ಕೊಡೋದು ಬೇಕಾಗಿಲ್ಲ ಈ 4.5 ವರ್ಷದಲ್ಲಿ ನೀವೇನು ನಿಮ್ಮ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ನಿಮ್ಮ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬೇಲೂರು ತಾಲೂಕಿಗೆ ಕೊಟ್ಟಂತ ಕೊಡುಗೆಗಳು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಅಂದ್ರೆ ಅದಕ್ಕೆ ಉಸಿರಿಲ್ಲ ಇವತ್ತು ನಾವು ಪಟ್ಟಿ ಇಟ್ಕೊಂಡಿದ್ದೀವಿ ಬೇಲೂರು ತಾಲೂಕಲ್ಲಿ ಏನೇನು ಕಾರ್ಯಕ್ರಮಗಳು ಮಾಡಿದೀವಿ ಏನೇನು ಅಭಿವೃದ್ಧಿ ಮಾಡಿದೀವಿ ಒಂದು ಬಾರಿ ಎಂಎಲ್ಎ ಆಗಿ 5 ವರ್ಷದಲ್ಲಿ ಇವತ್ತು ಎಂತ ಒಂದು ಕ್ಷೇತ್ರನ ಅಭಿವೃದ್ಧಿ ಠಾಣೆ ಆಗಿ ಮಾಡಿದೀವಿ ಅನ್ನೋದಕ್ಕೆ ಇವತ್ತು ನಮ್ಮ ಹತ್ರ ದಾಖಲಾತಿಗಳಿದೆ ನಿಮ್ಮ ಹತ್ರ ದಾಖಲಾತಿಗಳಿಲ್ಲ ಕೇವಲ ನಿಮ್ಮ ಹತ್ರ ಇರೋದು ದುಡ್ಡು ಹಣ ಅದು ಬಿಟ್ರೆ ಸೀರೆಗಳನ್ನ ಹಂಚ್ತೀರಾ ಅಂತ ಒಂದು ಶಕ್ತಿ ಬಿಟ್ರೆ ಇನ್ನೇನು ಇಲ್ಲ ಅಂತ ನಾನು ಇವತ್ತು ಹೇಳಬೇಕಾಗುತ್ತೆ ಇವತ್ತು ನಾನು ಒಂದು ಮಾತು ಹೇಳಬೇಕಾಗುತ್ತೆ ಹೆಚ್ಚಾಗಿ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಇವತ್ತು ಇವತ್ತು ಸಾವಿರಾರು ಜನ ಇವತ್ತು ಬಂದಿದ್ದೀರಾ ಇವತ್ತು ಕುಮಾರಣ್ಣನಿಗೆ ಶಕ್ತಿ ತುಂಬ ಅಂತ ಕೆಲಸನ ಮಾಡಬೇಕು ಲಿಂಗೇಶ್ವರನ ಮತ್ತೊಮ್ಮೆ ಗೆಲ್ಸಿದ್ರೆ ಕುಮಾರಣ್ಣ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನೋದನ್ನ ದೃಷ್ಟಿ ಇಟ್ಕೊಂಡು ಬಂದಿದ್ದೀರಾ ಇವತ್ತು ಇವತ್ತು ನಾವು ಮತ ಹಾಕಿದ್ರೆ ಬರೀ ಕೇವಲ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಅನ್ಕೊಳಕ್ ಹೋಗಬೇಡಿ ಪ್ರತಿಯೊಬ್ಬ ರೈತನು ಮುಖ್ಯಮಂತ್ರಿ ಆಗ್ತಾನೆ ಅಂತ ಅನ್ಕೊಳ್ಳಿ ಪ್ರತಿಯೊಬ್ಬ ರೈತನು ಮುಖ್ಯಮಂತ್ರಿ ಆಗ್ತಾನೆ ಅನ್ಕೊಳ್ಳಿ ಇವತ್ತು ಯಾಕೆ ಈ ಮಾತು ಹೇಳಿದೆ ಅಂದ್ರೆ ಇವತ್ತು ಯಾರು ಏಕೈಕ ವ್ಯಕ್ತಿ ವಿಧಾನಸೌಧದಲ್ಲಿ ಇವತ್ತೇನಾರು ರೈತರ ನಾಡ ನುಡಿತ ಬಗ್ಗೆ ತಿಳ್ಕೊಂಡಿದ್ರೆ ರೈತರ ಕಷ್ಟಗಳನ್ನ ಗೊತ್ತಿದ್ರೆ ಅದು ಕುಮಾರಸ್ವಾಮಿ ಮಾತ್ರ ಅನ್ಬೇಕಾಗತ್ತೆ ಇನ್ನು ಯಾವ ಲೀಡರ್ಗಳಿಗೂ ತಾಕತ್ತಿಲ್ಲ ಅನ್ಬೇಕಾಗತ್ತೆ ಇವತ್ತು ಪ್ರತಿ ನಿಮಿಷ ನಾನು ಅವ್ರ ಜೊತೆ ಕಾರಲ್ಲಿ ಸುತ್ತಬೇಕಾದ್ರೆ ಪ್ರತಿ ನಿಮಿಷನೂ ಕೂಡ ರೈತರಿಗೆ ಸಂಕಷ್ಟ ಆಗ್ತಿದೆ ರೈತರಿಗೆ ನೋವು ಆಗ್ತಿದೆ ನನಗೆ ಸಖತ್ ಬೇಜಾರಾಗ್ತಿದೆ ನನಗೆ ಸಂಕಷ್ಟದಲ್ಲಿದ್ದೀನಿ ನಾನು ನಿಜವಾಗ್ಲೂ ಇನ್ನೆರಡು ತಿಂಗಳಲ್ಲಿ ಅಧಿಕಾರ ಬಂದಂತ ಸಂದರ್ಭದಲ್ಲಿ ರೈತರಲ್ಲಿ ಒಂದ್ಸರಿ ನಾನು ನಗುಮುಖ ನೋಡಬೇಕು ಅನ್ನೋದು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ನನ್ನ ಹತ್ರ ಮಾತಾಡ್ಕೊಂಡ್ ಬರ್ತಾ ಇದ್ರು ಅಂದ್ರೆ ಯೋಚನೆ ಮಾಡಬೇಕು ಅಧಿಕಾರ ಆಸೆ ಎಲ್ಲರಿಗೂ ಇರುತ್ತೆ ಅಧಿಕಾರ ಆಸೆ ಕುಮಾರಣ್ಣಂಗಿಲ್ಲ ಇವತ್ತು ಕುಮಾರಣ್ಣಂಗೆ ಏನಾರು ಇದ್ರೆ ರೈತರ ಬಗ್ಗೆ ಕಾಳಜಿ ರೈತರ ಬಗ್ಗೆ ಇವತ್ತು ಹೋರಾಟ ಮಾಡಬೇಕು ರೈತರನ್ನ ಉಳಿಸಬೇಕು ಅನ್ನೋದ್ರ ಬಗ್ಗೆ ದೃಷ್ಟಿ ದೂರದೃಷ್ಟಿ ಇದೆ ಇವತ್ತು ಹಾಗಾಗಿ ನಾನು ಪಂಚರತ್ನ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಕ್ಕೆ ಹೋಗಲ್ಲ ಯಾಕೆ ಮಾತಾಡೋದಕ್ಕೆ ಹೋಗಲ್ಲ ಅಂದ್ರೆ ಅದನ್ನ ಯೋಜನೆಯನ್ನ ರೂಪಿಸಿರೋರ ಬಗ್ಗೆ ರೂಪಿಸಿರೋರ ಬಾಯಲ್ಲೇ ಕೇಳಿದಂತ ಸಂದರ್ಭದಲ್ಲಿ ಅದಕ್ಕೆ ಅರ್ಥಪೂರ್ವಕವಾಗಿ ಗರ್ಭದ್ಯತೆ ಸಿಗುತ್ತೆ ಹಾಗಾಗಿ ಕುಮಾರಣ್ಣವರು ಪಂಚರತ್ನ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಅದಲ್ದೇನೆ ನಮ್ಮ ಬಯಲುಸೀಮೆ ಪ್ರದೇಶದಲ್ಲಿ ಇದ್ದಂತ ಯುವಕರುಗಳ ಸಂಕಷ್ಟ ತಿಳ್ಕೊಂಡು ಇವತ್ತು ಯುವಕರುಗಳಿಗೂ ನಿನ್ನೆಯಿಂದ ಒಂದು ಒಳ್ಳೆ ಯೋಜನೆಯನ್ನು ತಂದಿದ್ದಾರೆ ಅದನ್ನೂ ಕೂಡ ಇವತ್ತು ಕುಮಾರಣ್ಣ ಅವರು ಮಾತಾಡ್ತಾರೆ ನೀವೆಲ್ಲರೂ ಕೂಡ ಬೇಲೂರು ತಾಲೂಕಲ್ಲಿ ಒಂದು ಸವಾಲಾಗಿ ಸ್ವೀಕಾರ ಮಾಡೋಣ ಇವತ್ತು ಯಾರೋ ಬೇರೆ ತಾಲೂಕಿಂದ ಬಂದು ನಿಲ್ಲ ಅವಶ್ಯಕತೆ ಇಲ್ಲ ನಮಗೆ ನಮ್ಮ ಕ್ಷೇತ್ರದ ಸ್ಥಳೀಯ ನಾಯಕನ ಕೆಲಸಕೊಳ್ಳೋಂತ ಅವಶ್ಯಕತೆ ಇದೆ ಇವತ್ತು ಒಬ್ಬ ಸಾಮಾನ್ಯ ರೈತನಿಗೆ ಕೊಟ್ಟು ಇವತ್ತು ಒಬ್ಬ ಶಾಸಕನಾಗಿ ಮಾಡಿದೀವಿ ಇವತ್ತು ಹಾಗಾಗಿ ನಾವು ಯಾರಿಂದ ಹೋಗ್ಬೇಕಾಗಿಲ್ಲ ನಮ್ ಜನ ಗಟ್ಟಿಯಾಗಿದ್ದಾರೆ ಕುಮಾರಣ್ಣ ನೀವು ಇವತ್ತು ಇಲ್ಲಿಂದನೇ ಖಾತೆಯನ್ನ ತೆರವು ಮಾಡ್ಕೊಂಡಿದ್ದೀನಿ ಅನ್ಕೊಳ್ಳಿ ಖಂಡಿತವಾಗ್ಲೂ ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಾ ಅದಕ್ಕೆಲ್ಲ ಬೇಲೂರು ತಾಲೂಕಿನ ಜನತೆ ನಿಮಗೆ ಸಹಕಾರ ಕೊಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ.